ಇತ್ತೀಚೆಗೆ ಹೆಜಬ್ ವಿವಾದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗುತ್ತೆ ಅದರಲ್ಲೂ ಕೂಡ ಮುಖ್ಯವಾಗಿ ಮುಸ್ಕಾನ್ ಹೆಸರು ಕೇಳಿ ಬರುತ್ತೆ ಯಾಕಂತ ಹೇಳಿದ್ರೆ ಕಾಲೇಜ್ ಕ್ಯಾಂಪಸ್ ನಲ್ಲಿ ಅಲ್ಲಾಹು ಅಕ್ಬರ್ ಅನ್ನುವಂತ ಘೋಷಣೆಯನ್ನ ಕೂಗಿರ್ತಾರೆ ಈ ವಿದ್ಯಾರ್ಥಿ ಅದಾದ ಮೇಲೆ ಅವರಿಗೆ ಇನ್ಯಾರದು ನಂಟಿರುತ್ತೆ ಅನ್ನುವಂತ ಅನುಮಾನಗಳ ಬಲವಾಗಿ ಪೊಲೀಸರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ವಿದೇಶಕ್ಕೆ ಹೋಗಬಾರದು ಅಂತ ಆದ್ರೆ ಮುಸ್ಕಾನ್ ಏನ್ ಮಾಡಿದ್ರು ಈ ಪೊಲೀಸರ ಆದೇಶವನ್ನ ಉಲ್ಲಂಘಿಸಿ ಫ್ಲೈಟ್ ತಗೊಂಡು ವಿದೇಶಕ್ಕೆ ಹಾರಿದ್ದಾರೆ ಇದರ ನಂತರದಲ್ಲಿ ಅನುಮಾನಗಳು ಇನ್ನಷ್ಟು ಬಲವಾಗ್ತಾ ಇದೆ ಯಾಕೆ ಅನ್ನೋದ್ರ ರಿಪೋರ್ಟ್ ಇದೆ ನೋಡ್ಕೋಬನ್ನಿ ಅಲ್ಲಾಹು ಅಕ್ಬರ್ ಇಂದ ಮುಸ್ಕಾನ್ ವಿದೇಶಕ್ಕೆ ಪೊಲೀಸರಿಗೂ ಗೊತ್ತಾಗದೆ ಅರಬ್ಗೆ ಕುಟುಂಬ ಹಿಜಬ್ ಹೋರಾಟದ ವೇಳೆ ಮಂಡ್ಯದ ಪಿಇಎಸ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿ ರಾಷ್ಟ್ರವ್ಯಾಪಿ ಸುದ್ದಿಯಲ್ಲಿದ್ದ ವಿದ್ಯಾರ್ಥಿನಿ ಮುಸ್ಕಾನ್ ಮತ್ತೆ ಕೆಂಗಣ್ಣಿಗೆ ಗುರಿಯಾಗಿದ್ದಾಳೆ ತಾಲಿಬಾನ್ ಉಗ್ರನ ಪ್ರಶಂಸೆಗೆ ಒಳಗಾಗಿದ್ದ ಮುಸ್ಕಾನ್ ವಿರುದ್ಧ ಮತ್ತೆ ಹಿಂದೂ ಸಂಘಟನೆಗಳು ಸಿಡಿದೆದ್ದಿವೆ ಹಿಜಬ್ ವಿವಾದ ಬೂದಿ ಮುಚ್ಚಿದ ಕೆಂಡದಂತಿರುವಾಗಲೇ ಸದ್ದಿಲ್ಲದೆ ಅರಬ್ಗೆ ತೆರಳಿದ್ದಾರೆ ಮುಸ್ಕಾನ್ ಕುಟುಂಬ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿದ್ದ ಮುಸ್ಕಾನ್ಗೆ ತಾಲಿಬಾನ್ ಉಗ್ರ ಅಭಿನಂದನೆಯನ್ನ ಸಲ್ಲಿಸಿದ್ದ ಗಿಫ್ಟ್ಗಳ ಮಹಾಪುರವೇ ಹರಿದು ಬಂದಿತ್ತು ಹಿಜಾಬ್ ಐಕಾನ್ ಲೇಡಿ ಅಂತ ಮುಸ್ಲಿಂ ಸಂಘಟನೆಗಳು ಬಿರುದನ್ನ ಕೊಟ್ಟಿದ್ದು ಹಿಂದೂ ಸಂಘಟನೆಗಳು ತನಿಖೆಗೆ ಒತ್ತಾಯಿಸಿದ ಕಾರಣ ಪೊಲೀಸರು ಮುಸ್ಕಾನ್ ಕುಟುಂಬದ ಮೇಲೆ ಕಣ್ಣಿಟ್ಟಿದ್ರು ಮುಸ್ಕಾನ್ ಕುಟುಂಬ ಬೇರೆ ಸ್ಥಳಕ್ಕೆ ಹೋಗುವ ಮುನ್ನ ಅನುಮತಿಗೆ ಪೊಲೀಸರು ಸೂಚಿಸಿದ್ರು ಆದರೆ ಮುಸ್ಕಾನ್ ಸೇರಿದಂತೆ ಇಡೀ ಕುಟುಂಬ ಪೊಲೀಸರಿಗೆ ಮಹಿಳಾ ಕೊಡದೆ ಧಾರ್ಮಿಕ ಪ್ರವಾಸದ ನೆಪದಲ್ಲಿ ಏಪ್ರಿಲ್ ಇಪ್ಪತ್ತೈದರಂದು ಸೌದಿಗೆ ಹೋಗಿದ್ದಾರೆ ಇದು ಮತ್ತಷ್ಟು ಅನುಮಾನಗಳನ್ನ ಹುಟ್ಟಾಕಿದೆ ಜಗತ್ತಿನ ಮಂಡ್ಯಗಳ ಅಲ್ಪ ಅವನು ಪ್ರಮುಖ ಅವರು ಇವಳಿಯ ಅಭಿನಂದನೆಗಳು ಹೇಳ್ತಾನೆ ನಾನು ಅವತ್ತೇ ಹೇಳಿದೆ ಇಲ್ಲ ಅಷ್ಟು ಸುಲಭ ಅಲ್ಲ ಈ ಧ್ವನಿ ಬರಬೇಕಾದ ಇಸ್ಲಾಂ ಇದೆ ಇದರ ಹಿಂದೆ ಸಂಘಟನೆ ಇದೆ ಇದರ ಹಿಂದೆ ಬಹಳ ದೊಡ್ಡ ದೇಶದ್ರೋಹಿ ಇದೆ